ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ, ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ, ಅಶೋಕವನ, ಗೋಕರ್ಣ. ಇವತ್ತು ನಾನು ಬಂದಿದ್ದೀನಿ ನಮ್ಮ ಈ ಒಂದು ಔಷಧಿ ಗಾರ್ಡನ್. ಔಷಧಿ ಗಾರ್ಡನಲ್ಲಿ ಕೂಡ ಒಂದು ಅದ್ಭುತವಾದ ಹಣ್ಣಿನ ಗಿಡ ಇದೆ. ಈ ಹಣ್ಣಿನ ಗಿಡವನ್ನು ನಿಮಗೆ ತೋರಿಸ್ಲಿಕ್ಕೆ ಅಂತಲೇ ಬಂದಿದ್ದೀನಿ. ಯಾಕೆಂತಂದರೆ ಇದೊಂದು ವಿಚಿತ್ರವಾದ ಅಪರೂಪದ ಹಣ್ಣು. ನೋಡಿದ್ದೀರಾ ನೀವು ಯಾವತ್ತಾದರೂ ಈ ಹಣ್ಣು ಏನಂತ ಗೊತ್ತಾ ನಿಮಗೆ? ಇದನ್ನು ಸ್ಟ್ರಾಬೆರಿ ಗುವಾವಾ ಅಂತ ಹೇಳ್ತಾರೆ. ಯಾಕೆ ಗುವಾವಾ ಅಂತ ಹೇಳ್ತಾರೆ ನೋಡಿ, ಈ ಒಂದು ಮರದ ಕಾಂಡವನ್ನು ನೀವು ಒಬ್ಸರ್ವ್ ಮಾಡಿದರೆ, ಪೇರ್ಲೆ ಗಿಡವನ್ನು ನೋಡಿದ್ದೀರಾ ಅಲ್ವಾ? ಪೇರ್ಲೆ ಗಿಡದ ಕಾಂಡದ ಹಾಗೆಯೇ ಇರುವಂಥದ್ದು. ಹಾಗೆಯೇ ಈ ಹಣ್ಣನ್ನು ನೋಡಿದ್ರು, ಈಗ ನೋಡಿ ಇದು ಚೆನ್ನಾಗಿ ಬಲಿತಿರೋ ಹಣ್ಣು. ಈ ಹಣ್ಣನ್ನು ನಾನು ತಗೊಂಡಾಗ ನೋಡಿ, ಒಳಗಡೆ ಪೂರ್ತಿಯಾಗಿದ್ದು ಪೇರ್ಲೆ ಹಣ್ಣು ಹೇಗಿರುತ್ತಲ್ವಾ ಅದೇ ರೀತಿಯಾಗಿರುತ್ತೆ ನೋಡಿ. ಆದರೆ ಎಷ್ಟು ಸಿಹಿಯಾಗಿದೆ ಅಂದರೆ, ಮತ್ತು ಸ್ವಲ್ಪ ಒಂದು ಸ್ಟ್ರಾಬೆರಿ ಫ್ಲೇವರು ಇದಕ್ಕೆ ಸೇರ್ಕೊಂಡಿರೋದ್ರಿಂದ ಇದಕ್ಕೆ ಸ್ಟ್ರಾಬೆರಿ ಗುವಾವ. ಮತ್ತು ನೋಡಲಿಕ್ಕೆ ಕೂಡ ಕಲರೆಲ್ಲ ನೋಡಿ, ಸ್ಟ್ರಾಬೆರಿ ಹಣ್ಣಿನ ಥರ ಇದೆ ಅಲ್ವಾ ಕಲರು? ಹಾಗಾಗಿ ಇದಕ್ಕೆ ಸ್ಟ್ರಾಬೆರಿ ಗುವಾವ ಅಂತ ಹೆಸರು. ಎಲೆಗಳು ಈ ಥರನಾಗಿರುತ್ತೆ, ಕಾಯಿ ಹೀಗಿರುತ್ತೆ ನೋಡಿ, ಹಸಿರು ಬಣ್ಣದಲ್ಲಿ ಪಕ್ಕ ಚಿಕ್ಕ ಚಿಕ್ಕ ಪೇರ್ಲೆ ಕಾಯಿಗಳ ಥರವೇ ಕಾಣುತ್ತೆ. ಹಣ್ಣಾಗ್ತಾ ಆಗ್ತಾ ಈ ಥರ ಆಗಿಬಿಟ್ಟು ಸಂಪೂರ್ಣವಾಗಿ ಹಣ್ಣಾದಾಗ ಸ್ಟ್ರಾಬೆರಿ ರೆಡ್ ಕಲರ್ ಇರೋವಂಥ ಈ ಹಣ್ಣಾಗತ್ತೆ. ಇದರಲ್ಲಿ ಅತ್ಯಂತ ಮುಖ್ಯವಾಗಿ ಹೇಳಬೇಕಾಗಿದ್ದು ಏನಂತಂದರೆ, ಇದು ನಮ್ಮ ದೇಹದ ಕೊಬ್ಬನ್ನು ಕಡಿಮೆ ಮಾಡುವಲ್ಲಿ ಇದು ಅತ್ಯಂತ ಯೂಸ್ಫುಲ್ ಆಗಿರುವಂಥದ್ದು. ಅಷ್ಟೇ ಅಲ್ಲದೆ ಕೊಬ್ಬು ಅಂತ ಅಂದಾಗ ಅಲ್ಲಿ ಕೊಲೆಸ್ಟ್ರಾಲ್ ಕೂಡ ಬಂತಲ್ವಾ? ನಿಜಕ್ಕೂ ಹೌದು, ಇದನ್ನು ಕೊಲೆಸ್ಟ್ರಾಲನ್ನು ಕಮ್ಮಿ ಮಾಡಲಿಕ್ಕೆ ಕೂಡ ಬಳಸ್ತಾರೆ. ಹಾಗೆ ಈ ಹಣ್ಣಿನಲ್ಲಿ ನ್ಯಾಚುರಲ್ ಆದ ಜಿಲಾಟಿನ್ ಇದೆ. ಜಿಲಾಟಿನ್ ಅಂದರೆ ಏನಂತ ಗೊತ್ತಾ? ಈಗ ಜಾಮ್ ಎಲ್ಲ ಮಾಡುವವರು ಜಿಲಾಟಿನನ್ನು ಹಾಕ್ತಾರೆ ಆ ಒಂದು ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರಲಿ ಅಂತ. ಅದೇ ಥರ ಹಾಕುವಂತಹ ಒಂದು ಕೆಮಿಕಲಿ ಪ್ರಿಪೇರ್ಡ್ ಅಥವಾ ಸಿಂಥೆಟಿಕಲಿ ಪ್ರಿಪೇರ್ಡ್ ಇದರ ಬದಲು ಈ ಹಣ್ಣಿನಲ್ಲಿ ನ್ಯಾಚುರಲ್ ಆದಂಥ ಜಿಲಾಟಿನ್ ಇದೆ. ಹಾಗೆ ಇದು ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ಸ್. ಆ್ಯಂಟಿ ಆಕ್ಸಿಡೆಂಟ್ಸ್ ತುಂಬ ಇರುತ್ತೆ ಇದರಲ್ಲಿ. ನಮ್ಮ ಮೆಟಬಾಲಿಸಮನ್ನು ತುಂಬ ಚೆನ್ನಾಗಿದು ನೋಡ್ಕೊಳ್ಳುತ್ತೆ. ಅಷ್ಟೇ ಅಲ್ಲದೆ ಕೊಲೆಸ್ಟ್ರಾಲನ್ನು ಕಮ್ಮಿ ಮಾಡೋದ್ರಲ್ಲಿ ಕೂಡ ಇದು ಅತ್ಯಂತ ಸಹಕಾರಿಯಾಗಿರುವಂತಹ ಹಣ್ಣು. ಈ ಹಣ್ಣಿನ ಗಿಡ ನೋಡಿ, ಇಲ್ಲಿ ನಾವೇನೂ ಹೇಳುವಂಥ ವಿಶೇಷವಾದ ಯಾವುದೇ ಗೊಬ್ಬರ ಆಗಲಿ ಇದಾಗಲಿ ಹಾಕ್ಕೊಟ್ಟಿಲ್ಲ. ಏನೂ ವಿಶೇಷವಾದ ಮೇಂಟೆನೆನ್ಸ್ ಕೂಡ ಇದಕ್ಕೆ ಬೇಕಾಗಿಲ್ಲ. ತನ್ನ ಪಾಡಿಗೆ ತಾನು ಆರಾಮಾಗಿ ಬೆಳ್ಕೊಳ್ಳುವಂಥ ಒಂದು ಅದ್ಭುತವಾದ ಔಷಧೀಯ ಸಸ್ಯ. ರುಚಿ ರುಚಿಯಾದ ಹಣ್ಣನ್ನು ತಿಂದು ನಿಮಗಿದು ನೀವು ಔಷಧಿ ತೊಗೋತಿದ್ದೀರಾ ಅಂತಲೂ ಅನಿಸಲ್ಲ. ಇದರಿಂದ ಕೊಬ್ಬನ್ನು ಕೂಡ ಕಮ್ಮಿ ಮಾಡ್ಬೋದು, ಬಾಯಿಗೂ ರುಚಿ, ಹಾಗೆಯೇ ಎಲ್ಲ ಒಂದು ಈಗ ಆ್ಯಂಟಿ ಆಕ್ಸಿಡೆಂಟ್ಸ್ ಎಲ್ಲ ಸಿಗೋದ್ರಿಂದ ನಿಮ್ಮ ಸ್ಕಿನ್ ಚೆನ್ನಾಗಿ ಗ್ಲೋ ಬರುತ್ತೆ, ನಿಮ್ಮ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ, ಕೊಲೆಸ್ಟ್ರಾಲ್ ಲೆವೆಲ್ಸ್ ಕಮ್ಮಿ ಆಗುತ್ತೆ, ರಕ್ತ ಸಂಚಾರ ಚೆನ್ನಾಗಾಗತ್ತೆ. ಹಾಗಾಗಿ ಇಂಥ ಒಂದು ಅದ್ಭುತ ಔಷಧಿ ಗಿಡ, ಹಣ್ಣಿನ ಗಿಡದ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡಬೇಕು ಅಂತ ನಿಮ್ಮೆದುರು ಬಂದಿದ್ದೆ. ಈ ಒಂದು ಸ್ಟ್ರಾಬೆರಿ ಗುವಾವದಲ್ಲಿ ಎಲ್ಲ ರೀತಿಯ ವೈಟಮಿನ್ಸ್ಗಳಿದ್ದಾವೆ, ಆ್ಯಂಟಿ ಆಕ್ಸಿಡೆಂಟ್ಸ್ಗಳಿದ್ದಾವೆ. ಹಾಗಾಗಿ ಇದೇನು ಮಾಡುತ್ತೆ ಅಂತಂದರೆ, ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಎಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸನ್ನು ಇದು ಹೊಂದಿದೆ. ಮುಖ್ಯವಾಗಿ ಪಾಲಿಫಿನಾಲ್ ಅಂತ ಇರುವಂಥ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏನಿದೆ ಅದು ನಮ್ಮ ಹೃದಯ ಸಂಬಂಧಿ ರೋಗದಿಂದ ದೂರ ಇಡೋಕ್ಕೆ, ಡಯಾಬಿಟೀಸಿಂದ ದೂರ ಇಡೋಕ್ಕೆ, ಹಾಗೆ ಕ್ಯಾನ್ಸರನ್ನು ತಡೆ ಹಿಡಿಯುವಲ್ಲಿ ಕೂಡ ಸಹಾಯ ಮಾಡುತ್ತೆ. ಇದೆಲ್ಲ ರಿಸರ್ಚ್ ಪೇಪರಲ್ಲಿ ಪ್ರೂವ್ ಕೂಡ ಆಗಿದೆ. ಹಾಗಾಗಿ ಇದು ವಿಶೇಷ. ಇದರಲ್ಲಿ ಹೇರಳವಾಗಿರುವಂಥ ಆ್ಯಂಟಿ ಆಕ್ಸಿಡೆಂಟ್ಸು ನಮ್ಮ ದೇಹದೊಳಗೆ ಈ ಫ್ರೀ ರ್ಯಾಡಿಕಲ್ಸಿಂದ ಆಗುವಂಥ ಡ್ಯಾಮೇಜ್ ಏನಿದೆ ಅದನ್ನು ತಡೆ ಹಿಡಿಯುವಲ್ಲಿ ಕೂಡ ಸಹಾಯ ಮಾಡುತ್ತೆ. ದೇಹಕ್ಕಷ್ಟೇ ಅಲ್ಲ, ಮನಸ್ಸಿಗೂ ಇದು ಸಹಕಾರಿ. ಹೇಗೆ ಅಂತಂದರೆ, ಇದರಲ್ಲಿ ಇರುವಂಥ ಒಂದು ನ್ಯಾಚುರಲ್ ಫ್ಲೆವನಾಯ್ಡ್ ಏನಿದೆ ಅದು ನಮ್ಮ ದೇಹದಲ್ಲಿರುವ ಸೆರೆಟೋನಿನ್ ಲೆವೆಲನ್ನು ಜಾಸ್ತಿ ಮಾಡುತ್ತೆ, ಹಾಗೆ ನ್ಯಾಚುರಲ್ ಆದ ಆ್ಯಂಟಿ ಡಿಪ್ರೆಸೆಂಟ್ ಆಗಿ ಕೆಲಸ ಮಾಡುತ್ತೆ. ಹಾಗಾಗಿ ಇದನ್ನು ಮರವಿನ ಕಾಯಿಲೆ ಇದ್ದವರು, ಅಲ್ಜಿಮರ್ಸ್ ಇದ್ದವರು ಕೂಡ ಬಳಸಿದರೆ ಅವರಿಗೆ ಸಹಾಯ ಆಗುತ್ತೆ. ಅಷ್ಟೇ ಅಲ್ಲದೆ ಆ್ಯಂಟಿ ಏಜಿಂಗ್ ಆಗಿ ಇಮ್ಯುನೋ ಬೂಸ್ಟರ್ ಆಗಿ ಕೂಡ ಇದು ಕೆಲಸ ಮಾಡುತ್ತೆ. ನಿಮಗೆ ಈ ಹಣ್ಣಿನ ಟೇಸ್ಟ್ ಅಂತೂ ನೋಡಿ, ಈಗ ನಾನು ತಿಂತೀನಿ. ಆಹಾ, ಸ್ವರ್ಗ. ಇನ್ನೊಂದು ತಿಂದ್ಬಿಡೋಣ ಅಲ್ಲ. ಸ್ವಲ್ಪ ಕಾಯ್ಕಾಯ ಇದೆ. ಹುಳಿಸಿ ಹುಳಿಸಿಯಾಗಿ ಚೆನ್ನಾಗಿದೆ. ಇದು ಹೇಗೆ ಗೊತ್ತಾ? ತಿಂತಾ ಶುರು ಮಾಡಿದರೆ ತಿನ್ನೋದನ್ನು ನಿಲ್ಸೋಕ್ಕೆ ಮನಸ್ಸಾಗಲ್ಲ. ಇನ್ನೊಂದು ಹಣ್ಣು.
ಸೂಪರ್ ಆಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇಂಥ ಒಂದು ಅದ್ಭುತ ಗಿಡವನ್ನು ನಿಮ್ಮ ಹತ್ತಿರದ ನರ್ಸರಿಯಲ್ಲಿ ಸಿಕ್ಕಿದ್ರೆ, ಇಲ್ಲಿ ನಮ್ಮ ಸಸ್ಯ ಸಂಜೀವಿನಿಯಲ್ಲಿ ಕೂಡ ಇದು ಲಭ್ಯ ಇದೆ, ಸಿಕ್ಕಿದ್ರೆ ಖಂಡಿತವಾಗಿ ಬೆಳ್ಕೊಳ್ಳಿ. ಇಂಥ ಒಂದು ನೈಸರ್ಗಿಕವಾಗಿ ನೀವು ಸಿಗುವಂತಹ ಹಣ್ಣುಗಳಿಂದ ತರಕಾರಿಗಳಿಂದ ನಾವು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋ ಹಾಗೆ ಆಗಬೇಕು. ಯಾಕೆ ಅಂತಂದರೆ ಎಷ್ಟು ಅಂತ ಔಷಧಿ ತಿನ್ನೋದಲ್ವ, ಎಷ್ಟು ಅಂತ ಔಷಧಿಗಳ ಮೇಲೆ ನಾವು ಡಿಪೆಂಡ್ ಆಗೋದು. ಆಹಾರವೇ ಔಷಧಿ ಆಗಬೇಕು. ನಾವು ತಿನ್ನುವಂತಹ ಆಹಾರವನ್ನೇ ನಾವು ಒಳ್ಳೊಳ್ಳೆ ರೀತಿಯ ಆಹಾರವನ್ನು ಸೆಲೆಕ್ಟ್ ಮಾಡಿ, ಈ ರೀತಿಯ ಔಷಧೀಯ ಗುಣಧರ್ಮವನ್ನು ಹೊಂದಿರುವಂಥ ಆಹಾರವನ್ನೇ ನಾವು ಸೇವನೆ ಮಾಡಿದಾಗ ನಮ್ಮ ಆರೋಗ್ಯವನ್ನು ಸುಲಭದಲ್ಲಿ ನಾವು ಕಾಪಾಡಿಕೊಳ್ಬೋದು. ಹಾಗಾಗಿ ಈ ಒಂದು ವಿಡಿಯೋವನ್ನು ಇವತ್ತು ನಾನು ಮಾಡಿರೋದು. ಒಂದಿಷ್ಟು ಹಣ್ಣುಗಳನ್ನು ತಗೊಂಡಿದ್ದೀನಿ, ಇದನ್ನು ನಾನು ನನ್ನ ಕುಟುಂಬಕ್ಕೋಸ್ಕರ ತೆಗೆದುಕೊಂಡು ಹೋಗ್ತಾ ಇದ್ದೀನಿ. ನನ್ನ ಕುಟುಂಬ ಯಾವುದು ಗೊತ್ತಾ, ತೋರಿಸ್ತೀನಿ ಬನ್ನಿ. ನಮ್ಮ ಈ ಸಸ್ಯ ಸಂಜೀವಿನಿಯೇ ನನ್ನ ಕುಟುಂಬ. ತಿಂದು ಹೇಳಿ ಹೇಗಿದೆ ಅಂತ. ರಿಚ್ ಇನ್ ಆಂಟಿ ಆಕ್ಸಿಡೆಂಟ್ಸ್, ಮತ್ತು ಕೊಲೆಸ್ಟ್ರಾಲನ್ನ ಕೊಬ್ಬನ್ನು ಕಮ್ಮಿ ಮಾಡಲು ಸೂಪರ್ ಇದು. ಸೂಪರ್ ಇದ್ದ ತಿಂದ್ರ ಮೊದಲು? ಹಾಂ, ಟೇಸ್ಟ್ ಮಾಡಿ ಹಂಗಾದ್ರೆ. ಹೆಂಗಿತ್ತು? ತುಂಬ ಮೆಡಿಸಿನಲ್ ಕ್ವಾಲಿಟಿನೂ ಅಷ್ಟೇ ಜಾಸ್ತಿ ಇದ್ದು, ಹಾಗೆ ಟೇಸ್ಟು ಇದ್ದು. ನೋಡೋದೇ ಫಸ್ಟ್ ಟೈಮ್, ಅದಕ್ಕೆ ತೋರಿಸಲು ಕರ್ಕೊಂಬಂದು ತಗೊಬಂದೆ ಇಲ್ಲಿ ಪೇಷಂಟ್ಸಿಗೆಲ್ಲವ. ಸ್ಟ್ರಾಬೆರಿ ಗುಬಾಬ ಇದಂತ ಪೆಕ್ಟಿನ್ ಹೇಳ್ತೀವಲ್ಲಿ, ಪೆಕ್ಟಿನ್ ಇಜು, ಇದೆಲ್ಲ ಜಾಮ್ ಎಲ್ಲ ಮಾಡುವಾಗ ಹಾಕ್ತೀವಿ ಇಲ್ಲ, ಸಿಂಥೆಟಿಕಲಿ ಪ್ರಿಪೇರ್ಡ್ ಪೆಕ್ಟಿನ್. ಇದರಲ್ಲಿ ನ್ಯಾಚುರಲ್ ಆಗಿದ್ದು ತಗೊಂಡು ಹೋಗೋಣ, ಎಲ್ಲರಿಗೆ ಕೇಳೋಣ. ಹಾಂ, ಸ್ಟ್ರಾಬೆರಿ ಗುಬಾಬ ನೀವು ಅರ್ಧ ತಿನ್ನಿ, ನಿಮ್ಮ ಅಮ್ಮಂಗೆ ಅರ್ಧ ಕೊಡಿ. ನೋಡಿ ಟೇಸ್ಟ್ ನೋಡಿ, ಚೆನ್ನಾಗಿದೆ ಅಲ್ಲ. ಕೊಲೆಸ್ಟ್ರಾಲನ್ನು ಕೊಬ್ಬನ್ನ ಕರಗಿಸ್ಲಿಕ್ಕೆ, ಹಾಗೆ ತುಂಬ ಒಳ್ಳೆ ಇಮ್ಯುನಿಟಿಯನ್ನೆಲ್ಲ ಬೂಸ್ಟ್ ಮಾಡೋದಕ್ಕೆ ಒಳ್ಳೆ ಇದು ಮೆಡಿಸಿನ್ ಇದು. ಮಿಕ್ಸ್ಡ್ ಫ್ರೂಟ್ ಇದ್ದಂಗೆ. ಫಸ್ಟ್ ಟೈಮ್ ತಿಂತ ಇರೋದು ಹೇಗಿದೆ? ಹೊರಗಡೆ ಸ್ಟ್ರಾಬೆರಿ ತರ ಇದೆ, ಒಳಗಡೆ ಗುವಾವ ತರ ಇದೆ. ಅದಕ್ಕೆ ಇದಕ್ಕೆ ಸ್ಟ್ರಾಬೆರಿ ಗುವಾವ ಅಂತ ಹೆಸರು. ಸರಿ, ಇಲ್ಲೊಂದಿಷ್ಟು ಜನ ಇದ್ದಾರೆ, ಇವ್ರ ಹತ್ರ ಕೇಳೋಣ ಹೇಗಿದೆ ಅಂತ. ಇಲ್ಲೆಲ್ಲ ಹಣ್ಣು ಅಂದ್ರೆ ಇವ್ರಿಗೆ ಇಷ್ಟನೇ ಇಲ್ಲ ಅಲ್ವಾ? ನಿಮ್ಗೂ ಹಣ್ಣು ಇಷ್ಟ ಇಲ್ಲ ಅಲ್ಲ? ಸರಿ, ಇದು ಒಂದ್ ಹಣ್ಣು ತಗೊಳ್ಳಿ. ಆಗಿದ್ರೆ ನಾವೊಂದು ಹೇಳ್ತೀನಿ ನಿಮ್ಗೆ, ಅದು ಬಡಿ ಸೊಪ್ಪನ್ನ ಎಲ್ಲ ಒಂದು ಕೊಡಿ. ಆಯ್ತು, ಈಗ ಈ ಹಣ್ಣು ತಿಂದ ಹೇಳಿ ಹೇಗಿದೆ ಅಂತ. ನಿನ್ನೆ ಒಂದ ಚಲೋ ಅದ. ಫಸ್ಟ್ ತಿಂದಿದ್ದ? ಮೊದ್ಲು ತಿಂದಿದ್ರ ಯಾವಾಗ್ಲಾದ್ರೂ? ಇಲ್ಲ. ಸ್ಟ್ರಾಬೆರಿ ಗುವಾವ ಅಂತ ಹೇಳ್ತಾರೆ ಇದಕ್ಕೆ. ಹೌದು, ಹ್ಮ್. ಸ್ಟ್ರಾಬೆರಿ ಪೇರ್ಲೆ ಅಂತ. ಹೇಗಿದೆ, ಟೇಸ್ಟ್ ಹೇಗಿದೆ? ಚಲೋ ಅದೆ, ಸೂಪರ್. ಕೊಬ್ಬನ್ನೆಲ್ಲ ಇಳಿಸ್ಲಿಕ್ಕೆ ಸೂಪರ್ ಇದು, ತೂಕ ಇಳಿಸ್ಲಿಕ್ಕೆ. ನೋಡಿ, ಇಷ್ಟು ಟೇಸ್ಟಿ ಇರೋ ಹಣ್ಣು ಇದ್ರೆ ತೂಕ ಇಳಿಸೋದು ಈಸಿ ಅಲ್ವಾ? ಇಂಥನ್ನ ತಿಂದು ತಿಂದು ಇಳಿಸ್ಕೋತ. ಇದು ಕೆಂಪು ಪೇರ್ಲೆ ಇರ್ತದಲ್ಲ, ಇವ್ರ ಮೇಲೆ ಉಂಟು ಅಂತ. ಇದು ನೀವು ಅಂತ ಹೇಳಿ ಹೇಗಿದೆ ಅಂತ. ಸೂಪರ್ ಮ್ಯಾಮ್, ಬಹುತ್ ಅಚ್ಚಾ ಹೈ. ಜೈಸೆ ಕಿ ಸ್ಟ್ರಾಬೆರಿ ಕಾ ಜೈಸೆ ಫ್ಲೇವರ್ ಆ ರಹಾ ಹೈ ಇಸ್ಮೇ ಭಿ. ಬಹುತ್ ಮಸ್ತ್ ಹೈ. ಮಸ್ತ್ ಹೈ ನಾ? ನೋಡು ಅತ್ತೆ, ತಿನ್ ನೋಡು ಅಂದ. ಸೂಪರ್ ಅರೆ ಚಲೋ. ನಕಾಶಿ ಚಿಪ್ಸ್ ಸೋಸರ ಖತೋ ಬಿಟ್ಟೆ ಐದ ಬರೆ ಹೆಚ್ಚು ಕಾವೆ ದೋಶಿ. ಸಂತ್ರಕ್ಕಿಂತ ಹೇ ಬರೆ ಪೇರ್ಲೆ ಅಂತ ವಾಸನೆ. ಸಂತ್ರ ತಿಂದ್ರೆ ಕೈ ರುಚಿ ಇದ್ದ. ರಾಶಿ ಚಲೋದು ಆರೋಗ್ಯಕ್ಕೆ, ತಿನ್ನು ನೋಡಿ ಮಹೋದಯ. ಎದ್ರದ್ರವ್ರು ಕೊಯ್ಯೋದು ನಿನ್ನೆ ಬೇಕ, ನಾವು ಹಂಗೆ ಮಾಡ್ತಿದ್ರು. ಯಾರಿಗರು ಸ್ವತಂತ್ರ ತರೋದು. ಸೂಪರ್ ಆಗಿದಲ್ವಾ? ಸೀಬೆಣ್ಣೆ, ಹ್ಮ್, ನೋಡಕ್ಕೆ ಸ್ಟ್ರಾಬೆರಿ ಆಕಾರ ಅಷ್ಟೇ. ನಮ್ಮನೇಲಿ ಇಂಥ ಸೀಬೆಎಣ್ಣೆ ಬಿಡೋದು, ಹಿಂಗಲ್ಲಾರ್ತಿದ್ರೆ ಎಲ್ಲ ಬಿಡೋದು. ಇದು ಸ್ಟ್ರಾಬೆರಿ ಗುವಾವ ಅಂತ ಹೇಳ್ತಾರೆ. ಇದು ನಮ್ಮ ಹೃದಯ ಸಂಬಂಧಿ ತೊಂದರೆಗಳಿಗೆ, ಆಮೇಲೆ ಕೊಲೆಸ್ಟ್ರಾಲ್ ಕಮ್ಮಿ ಮಾಡೋದಕ್ಕೆ, ಕೊಬ್ಬನ್ನು ಕಡಿಮೆ ಮಾಡಲಿಕ್ಕೆಲ್ಲ ತುಂಬ ಒಳ್ಳೆಯ ಔಷಧಿ.
ಅಷ್ಟೇ ಅಲ್ಲದೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರೋದ್ರಿಂದ ಸ್ಕಿನ್ ಚೆನ್ನಾಗಾಗತ್ತೆ, ರಕ್ತ ಸಂಚಾರ ಚೆನ್ನಾಗಾಗತ್ತೆ, ಬಾಯಿ ರುಚಿ ಅಂತೂ ನಿಮಗೆ ಈಗಾಗಲೇ ಬೀಜನೂ ಇದೆ, ಸೀಬೆ ಬೀಜ ಥರನೇ ಬೀಜ ಇರುತ್ತೆ. ಇಲ್ಲಿ ನೋಡಿ ನಮ್ಮ ಡಾಕ್ಟರ್ ಪತಂಜಲಿ ಅವ್ರು ಸಿಕ್ಕಿದ್ದಾರೆ. ಸರ್, ಇದು ಯಾವುದು ಗೊತ್ತಾ? ಸ್ಟ್ರಾಬೆರಿ ಗುವಾ. ಹಾಂ, ತಿಂದು ಹೇಳಿ ಹೇಗಿದೆ ಅಂತ. ಇದ್ರ ಬಗ್ಗೆ ಔಷಧಿ ಗುಣಧರ್ಮದ ಬಗ್ಗೆ ಏನಾದರೂ ಹೇಳ್ತೀರಾ? ಇವತ್ತಿನ ದಿನ ನಮ್ಮ ವೀಕ್ಷಕರ ಜೊತೆ ನಾನು ಇದನ್ನೇ ಶೇರ್ ಮಾಡ್ತಾ ಇರೋದು. ಇದು ಜಾಮ್ ಮಾಡಬೇಕು, ಸೂಪರ್ ಆಗುತ್ತೆ. ಹ್ಞೂ, ಪಲ್ಪಿ ಪಲ್ಪಿ ಆಗಿರುತ್ತೆ. ಪೆಕ್ಟಿನ್ ಇರುತ್ತಲ್ಲ ಇದರಲ್ಲಿ, ನ್ಯಾಚುರಲ್ ಆದ ಆ ಪೆಕ್ಟಿನ್ ಕಂಟೆಂಟ್ ಇರೋದ್ರಿಂದ ಚೆನ್ನಾಗುತ್ತೆ. ನ್ಯಾಚುರಲ್ ಆಗಿ ಆ ಜಿಲಾಟಿನ್ ಇರುತ್ತೆ ಇದರಲ್ಲಿ, ಚೆನ್ನಾಗಿದೆ. ಕೊಲೆಸ್ಟ್ರಾಲಿಗೆ ತುಂಬ ಒಳ್ಳೆ ಮದ್ದು ಇದು. ಸೂಪರ್, ವಿಟಮಿನ್ ಇ ಹೇರಳವಾಗಿರುತ್ತೆ. ವಂಡರ್ಫುಲ್, ಸೂಪರ್, ಥ್ಯಾಂಕ್ ಯು. ಈ ಒಂದು ಕಂಟೆಂಟ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ನನ್ನನ್ನು ಸಪೋರ್ಟ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ. ಅಲ್ಲಿಯ ತನಕ ನಮಸ್ಕಾರ.